ಸೈಡ್ ಸೈಡ್ ಸರ್ ಸೈಡ್ ಸರ್ ಸೈಡ್ ಬರ್ರಿ ಇವ್ರೆ ವಿಶೇಷ ಪ್ರತಿನಿಧಿ ನವದೆಹಲಿ ಶ್ರೀ ಆಸಿಫ್ ರಾಜು ಸೇಠ್ ಸರ್ ಅವರೇ, ಶ್ರೀಮತಿ ಶೋಭಾ ಸೋಮರಾಜ ಮೇಡಮ್ ಅವರೇ, ಶ್ರೀಮತಿ ರೇಷ್ಮಾ ಪಾಟೀಲ್ ಮೇಡಮ್ ಅವರೇ, ಶ್ರೀ ಚಂದ್ರರಾಜ್ ಕಟ್ಟಿಹೊಳಿ ಸರ್ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರ ಜನಪ್ರತಿನಿಧಿಗಳೇ, ಮಾಧ್ಯಮ ಮಿತ್ರರೇ, ಹಾಗೂ ಎಲ್ಲ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ತುಂಬಾ ವರ್ಷದಿಂದ ಏನು ಇದು ತಮ್ಮೆಲ್ಲರಿಗೆ ಬಾಕಿ ಇತ್ತು, ಸೊ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತ ವತಿಯಿಂದ ಇದೆಲ್ಲರಿಗೆ ತಮಗೆ ಹೊಸ ವರ್ಷದ ಒಂದು ಉಡುಗೊರೆ ಅಂತ ನಾವೊಂದು ಭಾವಿಸ್ತೇವೆ. ವಿಶೇಷವಾಗಿ ಕಾರ್ಯಕ್ರಮವನ್ನ ಮಾಡಬೇಕು, ಕಾರ್ಯಕ್ರಮ ಮೂಲಕ ಇವರಿಗೆಲ್ಲ ನೇಮಕಾತಿ ಪತ್ರ ಇಡಬೇಕಂತ ವಿಶೇಷ ಆಸಕ್ತಿ ವಹಿಸಿದಂತ ಜಿಲ್ಲಾಧಿಕಾರಿಗಳಾದ ನಿತೀಶ್ ಪಾಟೀಲ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಅವರೇ, ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ಗುಡುಗುಂಟಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರೇ, ವಿಶೇಷವಾಗಿ ಇವತ್ತಿನ ನೇರ ನೇಮಕಾತಿ ಆದೇಶ ಪತ್ರ ಪಡಲಿಕ್ಕೆ ಬಂದಿರುವಂತಹ ನಗರ ಪಾಲಿಕೆ ಮತ್ತು ವಿವಿಧ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಎಲ್ಲ ಪೌರ ಕಾರ್ಮಿಕರೇ, ಮಾಧ್ಯಮದ ಮಿತ್ರರೇ, ಬಹಳ ದಿನಗಳಿಂದ ಈ ಹೋರಾಟವನ್ನು ನೋಡ್ತಾ ಇದ್ದೆ. ಸುಮಾರು ವರ್ಷಗಳಿಂದ ನಮ್ಮನ್ನ ಕಾಯಂಗೊಳಿಸಬೇಕು, ಬಹಳ ಕಷ್ಟದ ಕೆಲಸ ನಾವು ಮಾಡ್ತೀವಿ ಅಂತ ಸುಮಾರು ದಿನಗಳಿಂದ ಆಯಾ ಸರ್ಕಾರಗಳಲ್ಲಿ ಒತ್ತಡವನ್ನು ನೋಡ್ತಾ ಇದ್ದೆ. ಅವರ ಬೇಡಿಕೆಯನ್ನ ಕೊನೆಗೆ ಈಡೇರಿಸುವಂತ ಭಾಗ್ಯ ಇವತ್ತು ಬಂದಿದೆ. ಬಹಳ ಒಳ್ಳೆಯ ನಿರ್ಣಯ ಅಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಬೇರೆಯವರೆಲ್ಲ ಕೂಗಿದೆ ಆದ್ರೆ ಇವರಿಗೆ ಕೂಗುವಂತ ಶಕ್ತಿ ಬಹಳ ಕಡಿಮೆ ಇದೆ. ಆದ್ರೆ ಹಿಂದಿನ ಸರ್ಕಾರ 22ರಲ್ಲಿ ಆದೇಶ ಮಾಡಿ ನೇರ ನೇಮಕಾತಿ ಮಾಡುವ ಪ್ರಯತ್ನ ಮಾಡಿದೆ. ಹಿಂದಿನ ಸರ್ಕಾರಕ್ಕೂ ಮತ್ತೆ ಇವತ್ತಿನ ಜಾರಿ ಮಾಡಿದ್ರಂತ ಈಗಿನ ಸರ್ಕಾರ ಎರಡು ಕೂಡ ಇದರ ಶ್ರೇಯಸ್ಸು ಖಂಡಿತವಾಗಿ ಹೋಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ತಾವೆಲ್ಲ ಇಲ್ಲಿವರೆಗೆ ಕಾಯಂ ಇರಲಿಲ್ಲ, ಇವತ್ತಿನ ನೀವೆಲ್ಲ ಕಾಯಂ ಆಗಿದ್ರೆ ಡಿ ಸಿ ಆರ್ ಹೇಳಿದ್ರೆ ಇನ್ನೂ ಸುಮಾರು 4 ಕೋಟಿಗೆ ಹೆಚ್ಚಿಗೆ ಇನ್ನೂ ಕೊಡಬೇಕಾಗಿದೆ ನಮ್ಮ ಜಿಲ್ಲೆಯಿಂದ. ಬಹುಶಃ ಅದು ನ್ಯಾಯಾಲಯ ತಡೆಯಾದಿಂದ ವಿಳಂಬ ಆಗಿರ್ಬೋದು, ಆದ್ರೆ ಸರ್ಕಾರ ಆ ಕಡೆ ಗಮನ ಹರಿಸ್ತದೆ, ನಿಮಗೆ ಕೂಡ ನ್ಯಾಯ ಕೊಡುವಂತ ಪ್ರಯತ್ನ ಈ ಸರ್ಕಾರದಲ್ಲಿ ಹಾಕುವಂತ ಭಾವನೆಯನ್ನ ವ್ಯಕ್ತ ಮಾಡ್ತಾ, ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು, ಯಾಕೆ ನೀವೆಲ್ಲ ನಗರ ಸ್ವಚ್ಛ ಇಡುವಂತ ಒಂದು ಬಹಳ ಪ್ರಾಮಾಣಿಕ ಕೆಲಸ ಅಂತ ಹೇಳಬೇಕಾಗಿ. ಶೌಚಾಲಯ ಕೆಲಸ ಮಾಡ್ಲಿಕ್ಕೆ ಯಾರೇ ಅಷ್ಟೇ ಶಾಲೆ ಕೊಟ್ರೆ ಯಾರು ಕೂಡ ಬರಲ್ಲ. ಆದ್ರೆ ನೀವೆಲ್ಲ ಕಡಿಮೆ ಸಂಬಳದಲ್ಲಿ ಕೂಡ ನಗರವನ್ನ ಸ್ವಚ್ಛ ಮಾಡುವಂತ ಒಳ್ಳೆ ಕೆಲಸ ಮಾಡಿದ್ರಿ. ಈಗ ಸರ್ಕಾರ ನಿಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಹಾಕಿದೆ, ಒಳ್ಳೆ ಕೆಲಸ ಮಾಡಿ ನಗರ ಸೌಂದರ್ಯ ಫಸ್ಟ್ ಪ್ರಯಾರಿಟಿ ಇರಬೇಕು. ಪರಿಸರ, ನಗರ ಸೌಂದರ್ಯೀಕರಣ ಇದೆಲ್ಲ ಇವತ್ತಿನ ಪ್ರಯಾರಿಟಿಲಿ ಬರಬೇಕಂತ ವಿಷಯಗಳು. ಹೀಗಾಗಿ ಪೌರ ಕಾರ್ಮಿಕ ಇವತ್ತು ಎಲ್ಲ ಪಿ ಕೆ ಅವರಿಗೆ ನಾವು ಮೊದಲೇ ಇದೊಂದು ಕಾರ್ಯಕ್ರಮ ಮಾಡಬೇಕಂತ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗಾಂ ಅಧಿವೇಶನದಲ್ಲಿ ಆ ದಿವಸ ಡೇಟ್ ಇಟ್ಟು ಮತ್ತೆ ಡೇಟ್ ಚೇಂಜ್ ಆಗಿದೆ. ಆದರೂ ಇವತ್ತು ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಮಾಡಿ PK ಅವರಿಗೆ ಇವತ್ತು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿ ಪತ್ರವನ್ನು ಕೊಟ್ಟಿದ್ದಾರೆ. ತಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ, ಯಾಕಂದ್ರೆ ಬೆಳಗ್ಗೆಲಿಂದ ನಾವು ಸಿಟಿ ಎಲ್ಲ ಕ್ಲೀನ್ ನೋಡ್ಬೇಕಂದ್ರು ಅದ್ರ ಹಿಂದೆ ತಾವು ಎಲ್ಲರೂ ಇದ್ರಿ. TMC ಆಗ್ಲಿ CMC ಆಗ್ಲಿ ಎಲ್ಲಾ ಏರಿಯಾನಲ್ಲಿ
ಫಸ್ಟ್ ಬೆಳಗ್ಗೆ 5 ಗಂಟೆಯಿಂದ ತಾವೆಲ್ಲ ಕ್ಲೀನ್ ಮಾಡಿ ಯಾರು ಇಲ್ಲಿ ಸಿಟಿನಲ್ಲಿ ಒಂದು ಒಳ್ಳೆ ವಾತಾವರಣ ಆಗಲಿ, ಎನ್ವೈರನ್ಮೆಂಟ್ ಆಗಲಿ, ಪೊಲ್ಯೂಷನ್ ಆಗಲಿ, ಆ ಥರ ಎಲ್ಲರಿಗೆ ತಾವು ಸಪೋರ್ಟ್ ಮಾಡಿ ಕ್ಲೀನ್ ಇಡ್ತೀರಿ. ಅದ್ರ ಸಲುವಾಗಿ ಲಾಸ್ಟ್ ಟೈಮ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ಲಾಸ್ಟ್ ಟೈಮ್ ಸಿಎಂ ಇದ್ದಾಗ ಇದು ಆದೇಶ ಮಾಡಿದ್ರು. ಮುನ್ಸಿಪಾಲ್ಟಿ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಇದ್ದರು, ಅವಾಗ ಇದು ಆದೇಶ ಆಗಿ ಈಗ ಸಿಎಂ ಹೇಳಿದರೆ ಕಂಪ್ಲೀಟ್ಲಿ ಎಲ್ಲರೂ ಪಿ ಕೆ ಎಸ್ ಇದ್ದಾರೆ ಎಲ್ಲರಿಗೆ ಪರ್ಮಿಟ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ. ಒಬ್ಬರು ಇರಬಾರ್ದಂತ ವಿಶೇಷವಾದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಈ ಪೌರ ಕಾರ್ಮಿಕರಿಗೆ ಇವತ್ತು ಕಾಯಂಗೊಳಿಸಿದ್ದಕ್ಕಾಗಿ ಸರ್ಕಾರಕ್ಕೆ, ತಮಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆಗಳನ್ನು ತರುತ್ತೇನೆ. ಒಂದೇ ಒಂದು ಮಾತು, ಅವರಿಗೆ ಪ್ರತಿ ತಿಂಗಳ 5ನೇ ತಾರೀಕೊಳಗೆ ಸಂಬಳ ಬರುವಂತ ವ್ಯವಸ್ಥೆ ಮಾಡಬೇಕು. ಪ್ರತಿ ತಿಂಗಳ ಅವ್ರಿಗೆ ಸಂಬಳ ಮುಟ್ಬೇಕು. ನೀವು ಪ್ರತಿ ತಿಂಗಳ 5ನೇ ತಾರೀಕೊಳಗೆ ಸಂಬಳ ಕೊಡ್ಲಿಲ್ಲ ಅಂದ್ರ ಅವ್ರ ಕೆಲ್ಸಕ್ಕೆ ಬರಂಗಿಲ್ಲ, ಅವ್ರು ಯಾರು ಕೆಲ್ಸಕ್ಕೆ ಬರಂಗಿಲ್ಲ, ಅವ್ರು ನಮ್ಮ ಮನೆಗೆ ಬರ್ತಾರೆ. ಸರ ನೋಡ್ರಿ, ಸಂಬಳ ಆಗಿಲ್ಲ, ಸ್ವಲ್ಪ ಸಂಬಳ ಮಾಡಕ್ ಹೇಳಿರ್ತೀವಿ. ದಯವಿಟ್ಟು ಅಲ್ಲಿ ಜಿಲ್ಲಾಧಿಕಾರಿಗಳದನು ಅವ್ರಿಗೆ ನೀವು 5ನೇ ತಾರೀಕೊಳಗೆ ಈಗೇನು ಇವತ್ತ ಆದೇಶ ಕೊಟ್ಟಿದ್ದೀರಿ ಅಲ್ಲ ಮಾಡ್ತೇನೆ ನಂಗೆ ಗೊತ್ತಿತ್ತು. ಆದೇಶ 5ನೇ ತಾರೀಕೊಳಗೆ ಎಲ್ಲರಿಗೂ ಸಂಬಳ ಮುಟ್ಟಬೇಕು. ಮತ್ತು ನಾವು ಈಗ ಆಧುನಿಕ ಪದ್ಧತಿಯಿಂದ ನಾವು ಎಲ್ಲ ಸಾಮಗ್ರಿಗಳನ್ನ ತಂದಿದ್ದೀವಿ. ಆದಷ್ಟು ಕೈಯಿಂದ ಯಾವುದೋ ಕಸ ಗುಡಿಸಬಾರ್ದು ಅಂತೇಳಿ ಹೊಸ ಹೊಸ ಈಗ ಯೋಜನೆಗಳು ಬಂದಿದಾವ. ಅವ್ರು ಪ್ರತಿಯೊಂದು ನಮ್ಮ ಪಟ್ಟಣ ಪಂಚಾಯತಿ, ಗ್ರಾಮ, ಇದು ನಗರಸಭೆಗಳಲ್ಲಿ ಆ ಮಷೀನ್ಗಳನ್ನ ತಂದಿದ್ದೀವಿ. ದಯವಿಟ್ಟು ಅವ್ರಿಗೆ ನೀವು ಸಂಬಳ ಕೊಡ್ರಿ, ನಾವು ಅವರು ಕೆಲಸ ಮಾಡ್ತಾರೆ. ಅದನ್ನು ಪುರಸಭೆ ಏನು ಚೀಫ್ ಆಫೀಸರ್ ಇರ್ತಾರೋ ಅವರಿಂದ ಕೆಲಸ ತಗೋಬೇಕಂತ ಕಳ್ಕೊಳ್ಳಿಂದ ವಿನಂತಿ ಮಾಡ್ಕೊತೇನೆ. ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರು ಈ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಎಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ರಹೀಂ ಖಾನ್ ಸರ್ ಅವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನಿತೀಶ್ ಪಾಟೀಲ್ ಸರ್ ಅವರು ಹಾಗೂ ಆಯುಕ್ತರು ಮಹಾನಗರ ಪಾಲಿಕೆಯ ಶ್ರೀ ಅಶೋಕ್ ದೊಡಗುಂಟಿ ಅವರು ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾಗಿರುವ ಮತ್ತೋರ್ವ ಮಹನೀಯರಾಗಿರುವ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರಿಗೂ ಕೂಡ ಈಗ ಆತ್ಮೀಯವಾದ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ, ಮಾನ್ಯ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಆತ್ಮೀಯವಾದಂತಹ ಸನ್ಮಾನ ನೆರವೇರ್ತಾ ಇದೆ. ಹಾಗೆ ಕರ್ನಾಟಕ ಸರ್ಕಾರದ ಮಾನ್ಯ ವಿಶೇಷ ಪ್ರತಿನಿಧಿಯಾಗಿರುವಂತಹ ಶ್ರೀ ಪ್ರಕಾಶ್ ಉಕ್ಕೇರಿ ಸರ್ ಅವರಿಗೂ ಕೂಡ ಸನ್ಮಾನವನ್ನ ನೆರವೇರಿಸಿಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಮಾನ್ಯರುಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷ ಆಮಂತ್ರಿತರಲ್ಲಿ ಒಬ್ಬರಾಗಿರುವ ಶ್ರೀಯುತ ಪ್ರಕಾಶ್ ಉಕ್ಕೇರಿ ಸರ್ ಅವರಿಗೆ ವೇದಿಕೆ ಮೇಲೆ ಸನ್ಮಾನ ನೆರವೇರ್ತಾ ಇದೆ. ಹಾಗೆಯೇ ಬೆಳಗಾವಿ ಉತ್ತರ ಭಾಗದ ಮಾನ್ಯ ಶಾಸಕರಾಗಿರುವ ಶ್ರೀ ಆಶಿಫ್ ಸೇಠ್ ಸರ್ ಅವರಿಗೂ ಕೂಡ ಸನ್ಮಾನವನ್ನ ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬೆಳಗಾವಿ ಉತ್ತರ ಭಾಗದ ಮಾನ್ಯ ಶಾಸಕರಾಗಿರುವ ಶ್ರೀ ಆಸಿಫ್ ಸೇಠ್ ಸರ್ ಅವರಿಗೆ ಈಗ ಸನ್ಮಾನ ನೆರವೇರ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಚನ್ನರಾಜ ಹಟ್ಟಿಹಳ್ಳಿ ಸರ್ ಅವರಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ಸನ್ಮಾನವನ್ನ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಶ್ರೀ ಚನ್ನರಾಜ ಹಟ್ಟಿಹಳ್ಳಿ ಅವರಿಗೆ ಸನ್ಮಾನ. ತಮಗೆ ನೆನಪಿರಬೇಕು, ಒಂದು 5-6 ತಿಂಗಳು ಹಿಂದೆ ತಮ್ಮ ಸ್ಪೋರ್ಟ್ಸ್ ಡೇ ಇತ್ತು ಇಲ್ಲ ಪರೇಡ್ ಗ್ರೌಂಡ್ ಅಲ್ಲಿ. ಆ ವೇಳೆಗೆ ನಾನು ಹೇಳಿದ್ದು ತಮಗೆ
ನಮ್ಮ ಸರ್ಕಾರ, ನಮ್ಮ ಜಿಲ್ಲಾ ಮಂತ್ರಿ ಸಾಹೇಬರು, ನಮ್ಮ ಯು ಡಿ ಮಿನಿಸ್ಟರ್, ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್, ನಮ್ಮ ಎಲ್ಲ ಅಧಿಕಾರಿಗಳು ತಮ್ಮ ಪರವಾಗಿ ನಾವು ಕೆಲಸ ಮಾಡ್ತೇವೆ, ತಮ್ಮ ಪರವಾಗಿ ನಾವು ಕೆಲಸ ಮಾಡೋದು. ತಾವು ನಮ್ಮ ಸಿಟಿ ಸ್ವಚ್ಛ ಇಡ್ತೇವೆ, ನಮ್ಮ ಮಕ್ಕಳದು ಹೆಲ್ತ್ ತಮ್ಮ ಕಾಳಜಿ ಇರ್ತೇವೆ. ಎಲ್ಲ ಸಿಟಿದಲ್ಲೇ ಕಚರ ಇತ್ತಂದ್ರೆ ಹೆಲ್ತ್ ಇಶ್ಯೂ ಭಾಳ ಆಗ್ತದೆ. ಅದು ತಾವು ನೋಡ್ತೇವೆ, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ತಾವು ಎಲ್ಲ ಮಾಡ್ತೇವೆ. ತಮ್ಮ ಬಗ್ಗೆ ಕಾಳಜಿ ಮಾಡೋದು ಕೆಲಸ ನಮ್ದು. ಇವತ್ತು ಜಿಲ್ಲಾ ಸಚಿವರಾಗಲಿ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಸಚಿವರಾಗಲಿ, ಯು ಡಿ ಮಿನಿಸ್ಟರ್ ಆಗಲಿ, ಜಿಲ್ಲಾ ಡಿ ಸಿ ಸಾಹೇಬ್ ಇರಲಿ, ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ ಇರಲಿ, ಎಲ್ಲ ಕೂಡ ತಮ್ಮದು ವಿಚಾರ ಮಾಡಿ ಇದು ಅಪಾಯಿಂಟ್ಮೆಂಟ್ ಇಲ್ಲಿ ಒತ್ಕೊಟ್ಟಿದ್ದಾರೆ. ವರ್ಷಗಂಟಲೇ ಆಗಲಿಲ್ಲ, ಇವತ್ತು ಇವರು ಮಾಡಿಕೊಟ್ಟಿದ್ದಾರೆ. ನಾವು ಸತೀಶ್ ಎಲ್ಲ ಜಾರಕಿಹೊಳಿ ಇವರಿಗೆ ಮತ್ತೆ ರವೀಂದ್ರನಾಥ್ ಸಾಹೇಬ್ರಿಗೆ ಬಹಳ ಬಹಳ ಧನ್ಯವಾದ ಹೇಳ್ತೀವಿ. ಬಹಳ ಇನ್ನು ಮುಂದೆ ಇದೆ, ಮುಂದೆ ಕಾರ್ಯಕ್ರಮ ಬರ್ತಾ ಮುಂದೆ ಬಹಳಷ್ಟು ತಮ್ಮ ಸಲುವಾಗಿ ಬರ್ತಾ ನಾವು ತಮ್ಮ ಪರವಾಗಿದೆ. ನಮ್ಗೆ ನೆನ್ಪಿರ್ಬೇಕು, ಒಂದು 7-8 ವರ್ಷ ಹಿಂದೆ ಬೆಳಗಾಂ ಸಿಟಿದಲ್ಲಿ ಪೌರ್ಣಿಮಿತ್ತ ಸಲುವಾಗಿ ಜಿಲ್ಲಾ ಸಚಿವರು ಆವರಣದಲ್ಲಿ ಸತೀಶ್ ಅವರ ಜಾರಕಿಹೊಳಿ ಒಬ್ರು ಮತ್ತು ಉತ್ತರ ಶಾಸಕರು ಫಿರೋಜ್ ಭಾಯ್ ಸೇಠ್ ಅವರು ಆವರಣ ತಮ್ಮದು ಮನೆ ಕಟ್ಟೋದು ಪ್ಲಾನ್ ಮಾಡಿದ್ರು. ಈ ಮನೆಗೂ ತಯಾರಾಗಿದೆ, ಮನೆಯೊಳಗೆ ಇದೆ, ಜೀಪ್ ನಷ್ಟು ಮನೆ ಎಲ್ಲರಿಗೂ ಕೊಟ್ಟಿದ್ದೇವೆ. ಮುಂದೆ ಸಚಿವರು ಹೇಳಿದ್ದಾರೆ ಎಲ್ಲರಿಗೆ ಮನೆ ಮಾಡಿಕೊಟ್ಟುಕೊಡೋದು ನಮ್ಗೆ ವಿಚಾರ ಇದೆ, ಅದು ವಿಚಾರ ನಾವು ಪೂರ್ಣ ಮಾಡ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ನಾವು ಪೂರ್ಣ ಮಾಡೋ. ಇವತ್ತು ಬಹಳ ಲೇಟ್ ಆಗಿದೆ, ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ನಾನು ತಮ್ದು ಏನೋ ಕೆಲಸ ಇತ್ತಂದ್ರೆ ಜಿಲ್ಲಾ ಸಚಿವರಾದಾರು, ಡಿ ಸಿ ಸಾಹೇಬ್ರದ್ದಾರು, ಕಾರ್ಪೊರೇಷನ್ ಕಮಿಷನರ್ದು ನಾನು ಇದೆ. ಯಾವ ತಮ್ಮ ಪರವಾಗಿದೆ, ತಾವು ಏನು ಕೆಲಸ ಇತ್ತಂದ್ರೆ ತಮ್ಮ ಬನ್ನಿ ನಮ್ಮ ಕಡೆ. ಯಾವಾಗ ಏನು ಟೈಮ್ಗೆ ಬನ್ನಿ, ನಾವು ತಮ್ಮ ಪರವಾಗಿದೆ ಅದ ಹೇಳ್ತಾ ಬಹಳ ಬಹಳ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ನುಡಿಗಳನ್ನ ಸಂಪನ್ನಗೊಳಿಸಿದಂತಹ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇದೀಗ